ಆತನು ನಮ್ಮ ನಮ್ಮನ್ನ ಯಾವ ಮಟ್ಟದಲ್ಲಿ ಇಟ್ಟಿದ್ದಾನೆ, ನಮ್ಮನ್ನ ಏನಾಗಿ ಆತನು ಮಾಡಿಕೊಂಡಿದ್ದಾನೆ, ಮತ್ತು ನಾವು ಆತನ ಮುಂದೆ ಏನಾಗಿದ್ದೇವೆ, ಮತ್ತು ನಮ್ಮನ್ನ ಎಷ್ಟು ಉತ್ತಮವಾಗಿ ಆತನು ನೋಡ್ತಾ ಇದ್ದಾನೆ ಎಂಬುದಾಗಿ ಕೆಲವು ವಾಕ್ಯಗಳ ಮುಖಾಂತರ ನಾವು ನೋಡಿಕೊಳ್ಳೋಣ. ನಮ್ಮ ಆದಿ ಅಪೋಸ್ತಲರು ಪ್ರತಿ ದಿನವೂ ಅವರು ಆರಾಧನೆ ಮಾಡುತ್ತಾ, ರೊಟ್ಟಿ ಮುರಿಯುತ್ತಾ, ಪ್ರಾರ್ಥನೆ ಮಾಡುತ್ತಾ ಹೀಗೆ ಇರುವಂತ ಸಮಯದಲ್ಲಿ ನಾವು ವಾರಕ್ಕೊಂದು ಆವರ್ತಿ ನಾವು ಮಾಡುತ್ತೇವೆ. ಯಾಕಂದ್ರೆ ನಮಗೆ ಆ ಒಂದು ಸಮಯದ ಅಭಾವ ಅಥವಾ ಕೆಲಸದ ಒತ್ತಡ ಅಥವಾ ವಾರದ ಮೊದಲನೇ ದಿನ ಎಂಬುದಾಗಿ ನಾವು ನೇಮಿಸಲ್ಪಟ್ಟಿರೋದ್ರಿಂದ ನಾವು ಆ ದಿನ ನಾವು ಆತನನ್ನು ಆರಾಧಿಸ್ತೇವೆ. ರೊಟ್ಟಿ ಮತ್ತು ಆತನ ರಕ್ತ ಮತ್ತು ದೇಹವನ್ನು ನಾವು ನೆನೆಸಿಕೊಂಡು ನಾವು ಆತನನ್ನು ಆರಾಧನೆ ಮಾಡುತ್ತೇವೆ. ಆದರೆ ಈ ದಿನ ನಾವು ನೋಡುವಾಗ ನಾವು ಆತನ ಮುಂದೆ ನಾವು ರಾಜವಂಶಸ್ಥರಾಗಿದ್ದೇವೆ. ಈ ಪದವನ್ನು ಕೇಳಿದರೆ, ನಾವು ರಾಜವಂಶಸ್ಥರು ಎಂಬುದಾಗಿ ನಾವು ಕೇಳಿದರೆ ಅನೇಕರ ಈ ಹೊರಗಿನ ಜನಕ್ಕೆ ನಾವು ರಾಜವಂಶಸ್ಥರು ಎಂಬುದಾಗಿ ಹೇಳಿದರೆ ಅವರು ಆಸೆ ಮಾಡುವಂತವರಾಗಿದ್ದಾರೆ. ಯಾಕೆಂದರೆ ಒಂದು ಒಳ್ಳೆ ಮನೆ ಇಲ್ಲ, ಒಂದು ಒಳ್ಳೆ ಉದ್ಯೋಗ ಇಲ್ಲ, ಒಂದು ಒಳ್ಳೆ ಕೆಲಸ ಇರಲ್ಲ, ನೀವು ರಾಜವಂಶಸ್ಥರು ಹೇಗಾಗ್ತೀರಿ ಎಂಬುದಾಗಿ. ಆದರೆ ಕರ್ತನ ಮುಂದೆ ನಾವು ರಾಜವಂಶಸ್ಥರಾಗಿ ನಾವಿದ್ದೇವೆ. ನಾವು ಆತನ ಮಕ್ಕಳಾಗಿದ್ದೇವೆ, ಆತನ ಪ್ರಜೆ ಆಗಿದ್ದೇವೆ, ಆತನ ಹಿಂಡಾಗಿದ್ದೇವೆ. ಆತನು ನಮ್ಮನ್ನು ಪ್ರೀತಿ ಮಾಡಿದ ರೀತಿಗಾಗಿ ನಾವು ಆತನನ್ನ ಕೊಂಡಾಡೋಣ. ಆತನು ನಮ್ಮನ್ನು ಎಷ್ಟು ಪ್ರೀತಿ ಮಾಡಿದ್ದಾನೆ ಎಂಬುದಾಗಿ ನಾವು ನೋಡುವಾಗ ನಮ್ಮ ಪಾಪಗಳನ್ನು ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರವೋ ಅಷ್ಟು ದೂರ ನಮ್ಮ ದ್ರೋಹಗಳನ್ನು ತೆಗೆದು ಹಾಕಿದ್ದಾನೆ ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡ್ತೇವೆ. ಮತ್ತೆ ಮೋಡವು ಹಾರಿ ಹೋಗೋ ರೀತಿಯಲ್ಲಿ ನಮ್ಮ ಪಾಪಗಳನ್ನು ಆತನು ಹಾರಿಸಿ ಬಿಟ್ಟಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. ಮತ್ತು ಆತನಿಗೆ ಕಾಣದ ಹಾಗೆ ಆತನ ಬೆನ್ನ ಹಿಂದೆ ನಮ್ಮ ಪಾಪಗಳನ್ನು ಆತನು ಹಾಕಿಕೊಂಡಿದ್ದಾನೆ ಎಂಬುದಾಗಿ ಕೂಡ ನಾವು ನೋಡ್ತೇವೆ. ಮತ್ತು ಯಾರಿಗೂ ಕಾಣದ ಹಾಗೆ ಸಮುದ್ರದ ತಳದಲ್ಲಿ ನಮ್ಮ ಪಾಪಗಳನ್ನು ಆತನು ಹುದುಗಿಸಿಟ್ಟಿದ್ದಾನೆ ಎಂಬುದಾಗಿ. ನೋಡಿ ಪ್ರಿಯರೇ, ಆತನು ಮಾಡ್ತಾ ಇರುವಂತ ನಮ್ಮ ಮೇಲೆ ತೋರಿಸ್ತಾ ಇರುವಂತ ಪ್ರೀತಿ ಕರುಣೆ ಎಷ್ಟೆಂಬುದಾಗಿ ನಾವು ವರ್ಣಿಸುವುದಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಅಷ್ಟು ಪ್ರೀತಿಯನ್ನ ಆತನು ನಮ್ಮ ಮೇಲಿಟ್ಟು ನಮ್ಮನ್ನ ರಾಜವಂಶಸ್ಥರಾಗಿ ಆತನು ಮಾಡಿಕೊಂಡಿದ್ದಾನೆ, ಸ್ವಕೀಯ ಜನರನ್ನಾಗಿ ಆತನು ಮಾಡಿಕೊಂಡಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಕೆಲವು ವಾಕ್ಯಗಳನ್ನ ಈ ದಿನ ನಾನು ನಿಮ್ಮ ಮುಂದೆ ಇಡುವಂತನಾಗಿದ್ದೇನೆ. ನಾನು ಈ ದಾವಿದನ ಬಗ್ಗೆ ನಾನು ಈ ದಿನ ಕೆಲವು ವಿಷಯಗಳನ್ನು ನಾನು ಮಾತಾಡೋಕ್ಕಿದ್ದೇನೆ. ಅದು ಏನೆಂಬುದಾಗಿ ನಾವು ನೋಡುವಾಗ ಎರಡನೇ ಸಮುವೆಲ 9:13 ವಚನ ತನಕ ನಾನು ಈ ದಿನ ವಾಕ್ಯವನ್ನು ಹಂಚುವಂತನಾಗಿದ್ದೇನೆ. ಅದರಲ್ಲಿ ನಾವು ನೋಡುವಾಗ ದಾವಿದನು ಯಾವುದಕ್ಕೋಸ್ಕರ ಈ ಯೋನಾತನನ ಮಗನಾದ ಮೆಫಿಬೋಶೆತನಿಗೆ ಸಹಾಯ ಮಾಡಿದ ಅಂದರೆ, ನಾವು ಅನೇಕ ವಾಕ್ಯಗಳಲ್ಲಿ ನಾವು ನೋಡ್ತೇವೆ ಮೆಫಿಬೋಶೆತನ ತಾತನಾದಂಥ ಸೌಲನು, ಅಂದರೆ ಯೋನಾತನನ ತಂದೆ ಆಗಿದ್ದಂಥ ಸೌಲನು ಅನೇಕ ರೀತಿಯಲ್ಲಿ ಈ ದಾವಿದನಿಗೆ ಹಿಂಸೆಗಳನ್ನು ಕೊಡುತ್ತಲೇ ಬಂದ. ಅಂದರೆ ಯಾವ ಒಂದಲ್ಲ ಒಂದು ರೀತಿಯಲ್ಲಿ ಹಿಂಸೆಯನ್ನು ಕೊಟ್ಟು ಆತನನ್ನು ಬಾಧಿಸುತ್ತಲೇ ಇದ್ದ. ಆ ಬಾಧಿಸ್ತಾ ಇದ್ದದ ಕಾರಣ ಏನು ಎಂಬುದಾಗಿ ನಾವು ನೋಡುವಾಗ, ನಾವು ಈ ಸೌಲನು ದಾವಿದನನ್ನು ಏಕೆ ದ್ವೇಷಿಸ್ತಾ ಇದ್ದ ಎಂಬುದಾಗಿ ನಾವು ನೋಡುವಾಗ ಅದಕ್ಕೆ ಸಂಬಂಧಪಟ್ಟ ಹಾಗೆ 1 Samuel 18:6-9 ನಾವು ನೋಡ್ತೇವೆ. ಅಲ್ಲಿ ಏನು ನಡೀತದೆ ಎಂಬುದಾಗಿ ನಾವು ನೋಡುವಾಗ, ದಾವಿದನು ಫಿಲಿಸ್ತೀರನ್ನ ಸೋಲಿಸಿ ಬರುವಂಥ ಸಮಯದಲ್ಲಿ ಅಲ್ಲಿದ್ದಂಥ ಸ್ತ್ರೀಯರೆಲ್ಲರೂ ದಮ್ಮಡಿಗಳನ್ನು ಬಡಿಯುತ್ತಾ ಹಾಡನ್ನು ಹೇಳುತ್ತಾ ಸೌಲನು 1000 ಕೊಂದನು. ಆದರೆ ದಾವಿದನು 10,000 ಕೊಂದನು, ಸಾಯಿಸಿದ ಮರಣಕ್ಕೆ ಈಡು ಮಾಡಿದನು ಅನೇಕ ಸೈನಿಕರನ್ನ ಎಂಬುದಾಗಿ, ಅನೇಕ ಜನರನ್ನ ಈಡು ಮಾಡಿದನು ಎಂಬುದಾಗಿ ಅವರು ಹಾಡುತ್ತಾ ಕುಣಿಯುತ್ತಾ ಬರುವಂತ ಸಮಯದಲ್ಲಿ ಸೌಲನು ಆ ಒಂದು ವಿಷಯವನ್ನ ನೋಡಿ ಆತನು ಬಹಳ ಕೋಪಗೊಂಡನು ಮತ್ತು ಆತನಿಗೆ ಮನೋವ್ಯತೆ ಆಯಿತು ಎಂಬುದಾಗಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಆ ವಾಕ್ಯವನ್ನ ನಾವು ಓದೋಣ. 1 Samuel 18:18 ದಾವಿದನು ಫಿಲಿಷ್ಟಿಯನನ್ನು ಸಂಹರಿಸಿ ಸರ್ವ ಜನರೊಡನೆ ಹಿಂದಿರುಗಿ ಬರುವಾಗ ಇಸ್ರಾಯೇಲರ ಎಲ್ಲಾ ಪಟ್ಟಣಗಳಿಂದ ಸ್ತ್ರೀಯರು ಹೊರಗೆ ಬಂದು ದಮ್ಮಡಿ ತಾಳಗಳನ್ನು ಹಿಡಿದು ಸಂತೋಷದಿಂದ ಹಾಡುತ್ತಾ ಕುಣಿಯುತ್ತಾ ಅರಸನಾದ ಸೌಲನನ್ನು ಎದುರುಗೊಂಡರು. ಅವರು ಪರಸ್ಪರವಾಗಿ, ಸೌಲನು 1000 ಕೊಂದನು, ದಾವಿದನು 10,000 ಕೊಂದನು ಎಂದು ಹಾಡಿದರು. ಈ ಮಾತುಗಳ ದೆಸೆಯಿಂದ ಸೌಲನಿಗೆ ಬಹುವ್ಯಸನವೂ ಕೋಪವೂ ಉಂಟಾಗಿ ಅವನು
ದಾವಿದನು 10,000 ಗಟ್ಟಲೆಯಾಗಿ ಕೊಂದನೆಂದು ನಾನು 1,000 ಗಟ್ಟಲೆಯಾಗಿ ಕೊಂದನೆಂದು ಹಾಡುತ್ತಾರಲ್ಲ, ರಾಜತ್ವದ ಹೊರತು ಅವನಿಗೆ ಇನ್ನೇನು ಕಡಿಮೆಯಾದ ಹಾಗಾಯಿತು ಅಂದುಕೊಂಡು ಅಂದಿನಿಂದ ಅವನ ಮೇಲೆ ಕಣ್ಣಿಟ್ಟನು. ಥ್ಯಾಂಕ್ಸ್ ಆಂಟಿ. ಇಲ್ಲಿ ನಾವು ಈ ವಾಕ್ಯವನ್ನು ನಾವು ನೋಡುವಾಗ ಅವನಿಗೆ ಆದಂತ ಒಂದು ಕೋಪ ಮತ್ತು ಬಹು ವ್ಯಸನ ಏನೆಂಬುದಾಗಿ ನಾವು ನೋಡುವಾಗ ದಾವಿದನು 10,000 ಗಟ್ಟಲೆಯಾಗಿ ಕೊಂದನು, ಆದರೆ ಸೌಲನು 1,000 ಗಟ್ಟಲೆಯಾಗಿ ಕೊಂದನು. ಈ ಒಂದು ಮಾತು ಅವನಲ್ಲಿ ಬಹಳ ವ್ಯಥೆಯನ್ನ ಉಂಟು ಮಾಡಿ ಅವನ ಮೇಲೆ ಕಣ್ಣಿಟ್ಟನು ಎಂಬುದಾಗಿ ನಾವು ನೋಡ್ತೇವೆ. ಅಂದಿನಿಂದ ಆ ದಾವಿದನನ್ನ ದ್ವೇಷ ಮಾಡುವುದಕ್ಕೆ ಆತನು ಪ್ರಾರಂಭಿಸಿದ ಎಂಬುದಾಗಿ ನಾವು ನೋಡ್ತೇವೆ. ಆದರೆ ಎಷ್ಟೇ ಅವನು ಅವನನ್ನ ದ್ವೇಷ ಮಾಡಿ ಕೊಲ್ಲುವುದಕ್ಕೆ ಪ್ರಯತ್ನ ಮಾಡಿದರೂ ಕೂಡ ದೇವರು ಅವನ ಒಟ್ಟಿಗಿದ್ದುದರಿಂದ ಅವನು ಎಲ್ಲಾ ಆಪತ್ತಿನಿಂದ ಆತನು ಬಿಡುಗಡೆಯನ್ನ ಹೊಂದಿದನು ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಯೋನಾಥಾನನು ಈ ಸೌಲನ ಮಗನಾದಂತ ಯೋನಾಥಾನನು ದಾವಿದನಿಗೆ ಬಹಳ ಪ್ರಾಣ ಸ್ನೇಹಿತನಾಗಿ ಅವನು ಕೂಡ ಈತನಿಗೆ ಬಹು ಅನೇಕ ರೀತಿಯಲ್ಲಿ ಅವನಿಗೆ ಹೆಲ್ಪ್ ಅಂತಂದ್ರೆ ಸಹಾಯ ಮಾಡುವುದಕ್ಕೆ ಆತನು ಬಂದನು ಎಂಬುದಾಗಿ ನಾವು ನೋಡ್ತೇವೆ. ಇದು ದೇವರ ಒಂದು ಕಾರ್ಯವೇ ಅದು ಆಗಿರುತ್ತದೆ. ಹೇಗೆಂದರೆ ನಮಗೆ ಅನೇಕ ರೀತಿಯ ಕಷ್ಟಗಳು ಸಮಸ್ಯೆಗಳು ಬಂದಾಗ ದೇವರು ಪರಿಶುದ್ಧಾತ್ಮನನ್ನು ನಮ್ಮ ಬಳಿ ಇಟ್ಟು ಹೋಗಿರೋದು ಕಾರಣ ಏನೆಂಬುದಾಗಿ ನಾವು ನೋಡುವಾಗ ಆತನು ನಮ್ಮ ಒಂದು ಒಳ್ಳೆಯದಕ್ಕಾಗಿ ನಮ್ಮ ಕಾಲು ಕಲ್ಲಿಗೆ ತಗಲದ ಹಾಗೆ ಆ ದೇವದೂತರು ನಮ್ಮನ್ನು ಎತ್ತಿಕೊಳ್ಳುತ್ತಾರೆ ಎಂಬುದಾಗಿ ನಮಗೆ ವಾಕ್ಯ ಸ್ಪಷ್ಟಪಡಿಸುವ ಹಾಗೆ ಆತನು ನಮ್ಮ ಮಧ್ಯೆ ಪರಿಶುದ್ಧಾತ್ಮನನ್ನ ಆತನು ಬಿಟ್ಟು ಹೋಗಿದ್ದಾನೆ ಎಂಬುದಾಗಿ ನಾವು ನೋಡುವಂತರಾಗಿ ಈ ರೀತಿಯಲ್ಲಿ ಯೋನಾಥನನು ಆ ದಾವಿದನ ಕೂಡ ಇದ್ದುಕೊಂಡು ಅವನಿಗೆ ಅನೇಕ ರೀತಿಯಲ್ಲಿ ಸಹಾಯಗಳನ್ನ ಮಾಡುತ್ತಾ ಬಂದನು ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಇಲ್ಲಿ ನಾವು ನೋಡುವಾಗ ಇಲ್ಲಿ ಆದಂತ ಘಟನೆ ಏನು ಎಂಬುದಾಗಿ ನಾವು ನೋಡುವಾಗ ಎರಡನೇ ಸಮುವೆಲ 9:13-13. ಒಂದು ದಿವಸ ದಾವಿದನು ಸೌಲನ ಮನೆಯವರಲ್ಲಿ ಯಾರಾದರೂ ಉಳಿದಿರುತ್ತಾರೋ ನಾನು ಅವರಿಗೆ ಯೋನಾಥಾನನ ಸಲುವಾಗಿ ದಯ ತೋರಿಸಬೇಕೆಂದಿರುತ್ತೇನೆ ಅನ್ನಲು ಸೌಲನ ಮನೆಯಲ್ಲಿ ದಾಸನಾಗಿದ್ದ ಚೀಬನೆಂಬ ಒಬ್ಬ ಮನುಷ್ಯನನ್ನು ಕರಕೊಂಡು ಬಂದರು. ಅರಸನು ಅವನನ್ನು, ನೀನು ಚೀಬನೋ ಎಂದು ಕೇಳಲು ಅವನು, ನಿನ್ನ ಸೇವಕನಾದ ನಾನು ಚೀಬನೇ ಎಂದು ಉತ್ತರ ಕೊಟ್ಟನು. ಅರಸನು ಅವನಿಗೆ, ಸಾಕು ಆಂಟಿ, ಆಮೇಲೆ ಹೋದನು. ಇಲ್ಲಿ ನಾವು ನೋಡುವಾಗ ದಾವಿದನು ಯೋನಾಥಾನನ ಮಗನಿಗೆ ದಯ ತೋರಿಸಿದ್ದಿ ಎಂಬುದಾಗಿ ನಾವು ವಾಕ್ಯದಲ್ಲಿ ನಾವು ನೋಡ್ತೇವೆ. ಈ ವಾಕ್ಯವನ್ನ ನಾವು ನೋಡುವಾಗ ಯಾವ ಉದ್ದೇಶದಿಂದ ಆ ಒಂದು ಯೋನಾಥಾನನ ಮಗನಿಗೆ ಅವನು ದಯೆ ತೋರಿಸಿದೆ ಎಂಬುದಾಗಿ ನಾವು ನೋಡುವಾಗ ಆ ಯೋನಾಥಾನನು ಮಾಡಿದಂತ ಆ ಒಂದು ಒಳ್ಳೆ ಕಾರ್ಯ ಮತ್ತು ಅವನು ಇದ್ದಂತ ಒಂದು ಪ್ರಾಣ ಸ್ನೇಹಿತನಾಗಿ ಆ ದಾವಿದನ ಜೊತೆ ಇದ್ದದ್ದರಿಂದ ಆ ಯೋನಾಥಾನನ ಮಗನಾದಂತ ಆ ಮೆಫಿಬೋಶೆತನಿಗೆ ಆತನು ದಯೆ ತೋರಿಸಿದನು ಎಂಬುದಾಗಿ ನಾವು ನೋಡ್ತೇವೆ. ಹಿಂದಿನ ಅಧ್ಯಾಯದಲ್ಲಿ ನಾವು ನೋಡ್ತೇವೆ ಸೌಲ ಮತ್ತು ಯೋನಾಥಾನರ ಮರಣ ಹೇಗೆ ಆಯಿತು ಎಂಬುದಾಗಿ, ಅನೇಕ ಘೋರವಾಗಿ ಅವರು ಮರಣವನ್ನ ಹೊಂದಿದರು ಎಂಬುದಾಗಿ. ಅಲ್ಲಿ ನಾವು ನೋಡುವಾಗ ಅವರ ಮರಣದ ಬಗ್ಗೆ ನಾವು ಒಂದು ವಿಷಯವನ್ನ ನಾವು ನೋಡೋಣ. 1 ಸಮುವೇಲ 31:1-7 ತನಕ ಇಲ್ಲಿ ನಾವು ನೋಡುವಾಗ ಇಲ್ಲಿ ಹೇಗೆ ಯುದ್ಧ ಈ ಒಂದು ಸೌಲ ಮತ್ತು ಯೋನಾಥಾನರು ಹೇಗೆ ಮರಣ ಹೊಂದಿದ್ದರು ಎಂಬುದಾಗಿ ನಾವು ನೋಡುವಾಗ ಫಿಲಿಸ್ಟಿಯರು ಆ ಒಂದು ಇಸ್ರೇಲರೊಡನೆ ಯುದ್ಧ ಮಾಡಿದಂತ ಸಮಯದಲ್ಲಿ ಇಸ್ರೇಲರಿಂದ ಅವರು ಅಪಜಯನ ಹೊಂದಿ ಗಿಲ್ಬೋ ಬೆಟ್ಟದಲ್ಲಿ ಅವರು ಹತರಾದರು ಎಂಬುದಾಗಿ ನಾವು ನೋಡ್ತೇವೆ. ಅಂದರೆ ಫಿಲಿಸ್ಟಿಯರು ಸೌಲನನ್ನು ಅವನ ಮಕ್ಕಳನ್ನು ಬಿಡದೆ ಹಿಂದಟ್ಟಿದರು ಎಂಬುದಾಗಿ ನಾವು ನೋಡ್ತೇವೆ. ಈ ರೀತಿ ಇರುವಾಗ ಅವನ ಮಕ್ಕಳಾದ ಯೋನಾಥಾನ, ಅಬಿನಾದಾಬ, ಮಲ್ಕಿಶುವನ್ನು ಕೊಂದರು. ಸೌಲನಿದ್ದ ಕಡೆಯಲ್ಲಿ ಯುದ್ಧವು ಬಹುಘೋರವಾಗಿತ್ತು. ಬಿಲ್ಲುಗಾರರು ಅವನಿಗೆ ಗುರಿ ಇಟ್ಟರು. ಅಂದ್ರೆ ಇಲ್ಲಿ ಸೌಲನಿಗೆ ಆ ಒಂದು ಫಿಲಿಸ್ಟಿಯರ ಬಿಲ್ಲುಗಾರರು ಈ ಸೌಲನನ್ನ ಕೊಲ್ಲಬೇಕು ಎಂಬುದಾಗಿ ಅವರು ಆ ಒಂದು ಯುದ್ಧ ಮಾಡುವಂತ ಸಮಯದಲ್ಲಿ ಬಿಲ್ಲುಬಾಣವನ್ನ ಆತನಿಗೆ ಗುರಿ ಇಡುವಂತ ಸಮಯದಲ್ಲಿ ಆ ಸಮಯದಲ್ಲಿ ಸೌಲನಿಗೆ ಬಹಳ ಭಯವಾಗುತ್ತದೆ. ಯಾಕಂದ್ರೆ ಈ ಸುನ್ನತಿ ಇಲ್ಲದಂತ ಈ ಫಿಲಿಸ್ಟಿಯರ ಮುಖಾಂತರ ನಾನು ಸಾಯುವುದು ಬೇಡ ಎಂಬುದಾಗಿ ಹೇಳಿ ಅವನು ಹೇಳುವಂತ ಮಾತು ಅವನ ಆಯುಧ ವಾಹಕನಿಗೆ ಹೇಳ್ತಾನೆ ಸೌಲನು, ನೀನು ನನ್ನನ್ನು ಕೊಂದು ಸಾಯಿಸು, ಯಾಕಂದ್ರೆ ನಾನು ಆ ಒಂದು ಸುನ್ನತಿ ಇಲ್ಲದವನ ಮುಖಾಂತರ ನನ್ನ ಸಾಯುವುದು ಬೇಡ ಎಂಬುದಾಗಿ. ಆದರೆ ಅವನು ಆ ಬಿಲ್ಲುಗಾರನು ಅವನ ಇಲ್ಲಿ ನಾವು ನೋಡ್ತೇವೆ ಆಯುಧ ವಾಹಕನಿಗೆ ನಿನ್ನ ಕತ್ತಿಯನ್ನು ಹಿರಿದು ನನ್ನನ್ನು ತಿವಿದುಕೊಳ್ಳು, ಇಲ್ಲವಾದರೆ ಸುನ್ನತಿ ಇಲ್ಲದ
ಈ ಜನರು ಬಂದು ನನ್ನನ್ನು ತಿವಿದು ಅಪಕೀರ್ತಿಯನ್ನುಂಟು ಮಾಡಾರು ಎಂದು ಹೇಳಲು ಅವನು ಎದರಿ ಒಲ್ಲೆನು ಅಂದನು. ಅವನು ಎದರಿ ನಾನು ಮಾಡೋಕ್ಕೆ ಆಗೋದಿಲ್ಲ, ಯಾಕಂದರೆ ನೀನು ರಾಜನಾಗಿದ್ದಿ, ನೀ ರಾಜನಾಗಿರುವುದರಿಂದ ನಾನು ನಿನ್ನನ್ನು ಕೊಲ್ಲುವುದು ಹೇಗೆ ಎಂಬುದಾಗಿ ಅವನು ನೆನೆಸಿ ನಾನು ಆ ಕಾರ್ಯವನ್ನು ಮಾಡುವುದಕ್ಕೆ ಆಗುವುದಿಲ್ಲ ಎಂಬುದಾಗಿ ಹೇಳುವಂಥದ್ದನ್ನು ನಾವು ನೋಡ್ತೇವೆ. ಈ ರೀತಿ ಅವನು ಹೇಳಿದಾಗ ಆದ್ದರಿಂದ ಸೌಲನು ತಾನೇ ಕತ್ತಿಯನ್ನು ಹಿರಿದು ಅದರ ಮೇಲೆ ಬಿದ್ದನು. ಸೌಲನು ಸತ್ತಿದ್ದನ್ನು ಆಯುಧವಾಗಿ ಕಂಡು ತಾನು ತನ್ನ ಕತ್ತಿಯ ಮೇಲೆ ಬಿದ್ದು ಅಲ್ಲಿಯೇ ಸತ್ತನು. ಈ ವಿಷಯವನ್ನು ನಾವು ನೋಡುವಾಗ ಬಹು ಘೋರವಾದಂಥ ಯುದ್ಧ ಇಲ್ಲಿ ನಡೆಯುತ್ತದೆ ಎಂಬುದಾಗಿ ನಾವು ನೋಡ್ತೇವೆ. ಆ ಒಂದು ಸಮಯದಲ್ಲಿ ಸೌಲ, ಯೋನಾಥಾನ ಮತ್ತು ಅಬಿನಾದಾಬ, ಮಲ್ಕಿಶುವ ಇವರನ್ನೆಲ್ಲ ಆ ಒಂದು ಫಿಲಿಸ್ಟಿಯರು ಕೊಂದರು ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಇದನ್ನ ನಾವು ನೋಡುವಾಗ ಈ ರೀತಿಯಾದಂತಹ ದಾವಿದನಿಗೆ ಅನೇಕ ರೀತಿಯ ಹಿಂಸೆಗಳನ್ನು ಕೊಡ್ತಾ ಇದ್ದಂತ ಈ ಸೌಲನು ಅವನು ಮರಣ ಹೊಂದಿದ್ದು ಅತಿ ಘೋರವಾದಂತಹ ಮರಣವನ್ನ ಆತನು ತಾನೇ ಅವನು ಕೊಂದುಕೊಳ್ಳುವಂಥದ್ದನ್ನ ನಾವು ನೋಡುವಂಥವರಾಗಿದ್ದೇವೆ. ಇದನ್ನ ನಾವು ನೋಡುವಾಗ ಅನೇಕ ರೀತಿಯಲ್ಲಿ ನಾವು ನೋಡ್ತೇವೆ, ಅನೇಕ ಭಕ್ತರು ಈ ದಿನ ಮರಣವನ್ನ ಹೊಂದಿದ್ದಾರೆ. ಆದರೆ ಅವರ ಒಂದು ರಕ್ತ ಸಾಕ್ಷಿ ಇವತ್ತು ನಮ್ಮ ಹತ್ರ ಇದೆ, ನಮ್ಮ ಬಳಿಯೇ ನಮ್ಮ ವಾಕ್ಯದಲ್ಲಿ ಇದೆ. ಆದರೆ ಸೌಲನ ಒಂದು ಮರಣ ಅದು ಘೋರವಾಗಿತ್ತು, ಯಾಕಂದರೆ ಅವನು ದಾವಿದನನ್ನ ಹಿಂಸೆ ಪಡಿಸಿದ್ದು, ಆದರೆ ದೇವರಿಗೆ ವಿರುದ್ಧವಾದಂತ ಅನೇಕ ಕಾರ್ಯಗಳನ್ನ ಮಾಡುತ್ತಾ ಬಂದನು ಅವನು. ಅದನ್ನೆಲ್ಲ ನಾವು ನೋಡುವಾಗ ದೇವರು ಅವನೊಟ್ಟಿಗೆ ಆ ಸಮಯದಲ್ಲಿ ಇರಲಿಲ್ಲ, ಯಾಕಂದರೆ ಅವನು ದೇವರಿಗೆ ವಿರುದ್ಧವಾಗಿ, ದೇವರು ಅಭಿಷೇಕಿಸಿದ ವ್ಯಕ್ತಿಯಾದಂತಹ ದಾವಿದನ ವಿರುದ್ಧವಾಗಿ ಇದ್ದ ಸಮಯದಲ್ಲಿ ಅವನು ತನ್ನನ್ನು ತಾನು ಕೊಂದುಕೊಳ್ಳುವಂತ ಒಂದು ಸ್ಥಿತಿಗೆ ಅವನು ಹೋದನು ಎಂಬುದಾಗಿ ನಾವು ನೋಡ್ತೇವೆ. ಈ ದಿನ ನಾನು ವಾಟ್ಸಪ್ಪಲ್ಲಿ ನೋಡ್ತಾ ಇದ್ದೆ, ನಮ್ಮ ಬ್ರದರ್ ಅಂಥೋನಿ ಡಿಸೋಜ ಬ್ರದರ್ ಒಂದು ವಾಟ್ಸಪ್ಪಲ್ಲಿ ಮೆಸೇಜ್ ಅನ್ನು ಹಾಕಿದ್ರು, ಅದು ಗ್ರ್ಯಾಂಡ್ ಸ್ಟೀವ್ ಅವರ ಬಗ್ಗೆ. ಅದು ನಿನ್ನೆ 22ನೇ ತಾರೀಕು ಅವರು 25 ವರ್ಷ ಅವರು ಮರಣ ಹೊಂದಿ ಎಂಬುದಾಗಿ. ಅವರು ಸೇವೆಯನ್ನು ಮುಗಿಸಿ ಆ ಒಂದು ಜೀಪಿನಲ್ಲಿ ಬಂದು ತನ್ನ 2 ಮಕ್ಕಳೊಟ್ಟಿಗೆ ಅವರು ಮಲಗಿದಂಥ ಸಮಯದಲ್ಲಿ ಆ ಒಂದು ಅವರನ್ನು ಸುಟ್ಟು ಅವರನ್ನು ಜೀವ ಸಹಿತವಾಗಿ ಕೊಂದರು ಎಂಬುದಾಗಿ ನಾವು ನೋಡ್ತೇವೆ. ಅದು ಇಂದು ಸಾಕ್ಷಿಯಾಗಿ ಅವರ ಹೆಂಡತಿ ಹೇಳುವಂಥ ಮಾತು, ಅವರನ್ನು ಏನು ಮಾಡಬೇಡಿ, ಅವರು ನನ್ನ ಗಂಡ ಮತ್ತು ಮಕ್ಕಳನ್ನು ಕೊಂದವರನ್ನು ಏನು ಮಾಡಬೇಡಿ ಎಂಬುದಾಗಿ. ಈ 22ನೇ ತಾರೀಕು ನಾವು ನೋಡುವಾಗ ಕಳೆದ ನಿನ್ನೆ ದಿನದಲ್ಲಿ ನಾವು ಅಯೋಧ್ಯೆಯಲ್ಲಿ ನಾವು ನೋಡಿದಂಥ ಘಟನೆ ವಿಷಯಗಳು ನಮಗೆಲ್ಲ ಗೊತ್ತುಂಟು. ಅಂದರೆ ಅವರು ಆ ಒಂದು ವಿಗ್ರಹಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತೀವಿ, ಅಂದರೆ ಆ ವಿಗ್ರಹಕ್ಕೆ ನಾವು ಪ್ರಾಣ ಕೊಡ್ತೇವೆ ಎಂಬುದಾಗಿ ಅನೇಕ ಪೂಜಾರಿಗಳು ವ್ಯಕ್ತಿಗಳು ಅಲ್ಲಿ ಹೋಗಿ ಆ ಒಂದು ಪೂಜೆ ಎಲ್ಲ ಸಲ್ಲಿಸಿ ಅದು ಏನು ಮಾಡಿದ್ರು ಆ ಒಂದು ಆ ವಿಗ್ರಹಕ್ಕೆ ಜೀವ ಬರುವಂಥದ್ದಲ್ಲ. ಆದರೆ ನಮ್ಮ ಪ್ರಾಣನಾಥನಾದಂಥ ನಮ್ಮ ಕರ್ತನು ಇಡೀ ಲೋಕಕ್ಕೋಸ್ಕರ ತನ್ನ ಪ್ರಾಣವನ್ನು ಆತನು ಕೊಟ್ಟಿದ್ದಾನೆ, ನಮಗೋಸ್ಕರ ಆತನ ಪ್ರಾಣವನ್ನು ಕೊಟ್ಟಿದ್ದಾನೆ. ಆತನು ಕೊಡಬೇಕು ಪ್ರಾಣ, ಆದರೆ ನಾವೇ ಆತನಿಗೆ ಕೊಡುವುದಕ್ಕೆ ಆಗೋದಿಲ್ಲ. ಯಾಕಂದರೆ ಇಲ್ಲಿ ಒಂದು ವಿಗ್ರಹಕ್ಕೆ ಪ್ರಾಣ ಕೊಡುತ್ತೇವೆ ಎಂಬುದಾಗಿ ಕಳೆದ ದಿನದಲ್ಲಿ ನೋಡಿದರು, ಇಡೀ ದೇಶಾದ್ಯಂತ ಅದನ್ನು ಆಚರಿಸಿದರು, ಆದರೆ ಅದರಿಂದ ಯಾವುದೇ ಪ್ರಯೋಜನ ಆಗಲಿಲ್ಲ ಎಂಬುದಾಗಿ ನಾವು ನೆನೆಸ್ತೇವೆ. ಯಾಕಿರುವಾಗ ದಾವಿದನು ಯೋನಾಥನ ಮುಖಾಂತರ ಅವನ ಮಗನಾದಂಥ ಮೆಫಿಬೋಶೆತನಿಗೆ ಒಳ್ಳೆಯದನ್ನು ಮಾಡಬೇಕು ಎಂಬುದಾಗಿ ನೆನೆಸಿ ಅವರ ಒಂದು ಸೌಲನ ಆ ಒಂದು ವಂಶದಲ್ಲಿ ಒಬ್ಬ ಸೇವಕನಾಗಿದ್ದಂಥ ಚೀಬನನ್ನು ಆರಿಸಿಕೊಂಡು ಆ ಚೀಬನ ಮುಖಾಂತರ ಅವನು ಕರೆದು ನಾನು ಸೌಲನ ಕುಟುಂಬಕ್ಕೆ ಅಥವಾ ಯೋನಾಥನ ಕುಟುಂಬಕ್ಕೆ ನಾನು ಒಳ್ಳೆಯದನ್ನು ಮಾಡಬೇಕು ಎಂಬುದಾಗಿ ನೆನೆಸಿ ಅವನೇನು ಮಾಡ್ತಾನೆ, ಯೋನಾಥನನ್ನ ಅವರ ಕುಟುಂಬದಲ್ಲಿ ಯಾರಾದರೂ ಉಳಿದಿದ್ದಾರೆ ಎಂಬುದಾಗಿ ನೆನೆಸಿ ಆ ಒಂದು ಕುಟುಂಬಕ್ಕೆ ನಾನು ಒಳ್ಳೇದು ಮಾಡಬೇಕು, ಯಾಕಂದರೆ ನಾನು ರಾಜನಾಗಿರುವುದರಿಂದ ಅವರಿಂದ ನಾನು ಅನೇಕ ವಿಷಯಗಳಲ್ಲಿ ನಾನು ನನಗೆ ಒಳ್ಳೆಯದಾಗಿದೆ, ಅನೇಕ ಆಸ್ತಿಯನ್ನು ನಾನು ಸಂಪಾದನೆ ಮಾಡಿಕೊಂಡಿದ್ದೇನೆ, ಅನೇಕ ಹೆಸರನ್ನು ನಾನು ಆ ಒಂದು ಯೋನಾಥನ ಮುಖಾಂತರ ನಾನು ಪಡೆದುಕೊಂಡಿದ್ದೇನೆ ಎಂಬುದಾಗಿ ನೆನೆಸಿ ಆ ಯೋನಾಥನ ಮುಖಾಂತರ ಆತನ ಮಗನಾಗಿದ್ದಂಥ ಯೋನಾಥನ ಮಗನಾಗಿದ್ದಂಥ ಮೆಫಿಬೋಶೆತನಿಗೆ ಅವನು ಬರುವುದಕ್ಕೆ ಕರೆ ಕಳಿಸುವಂಥದ್ದನ್ನು ನಾವು ನೋಡ್ತೇವೆ. ಇಲ್ಲಿ ನಾವು 6ನೇ ವಚನದಲ್ಲಿ ನಾವು ನೋಡೋಣ. 6ರಿಂದ ಸೌಲನ ಮೊಮ್ಮಗನು ಯೋನಾಥನ ಮಗನೂ ಆದ ಮೆಫಿಬೋಶೆತನು ಬಂದಾಗ ದಾವಿದನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದನು. ದಾವಿದನು ಮೆಫಿಬೋಶೆತನೇ ಅನ್ನಲು ಅವನು ನಿನ್ನ ಸೇವಕನಾದ ನಾನು ಇಲ್ಲಿದ್ದೇನೆ ಅಂದನು. ಇಲ್ಲಿ ನಾವು ನೋಡುವಾಗ ಸಾಷ್ಟಾಂಗ ನಮಸ್ಕಾರವನ್ನ ಮಾಡ್ತಾನೆ. ಈತನು ಕುಂಟನಾಗಿದ್ದ ಎಂಬುದಾಗಿ ನಾವು ನೋಡ್ತೇವೆ. ಹೇಗೆ ಕುಂಟನಾದನು ಎಂಬುದಾಗಿ ನಾವು ನೋಡುವಾಗ ಈ ಒಂದು ಸೌಲ ಯೋನಾಥನ ತಾನರು ಸತ್ತರು ಎಂಬುದಾಗಿ ವಿಷಯ ತಿಳಿದಂತ ಸಮಯದಲ್ಲಿ ಅವನಿಗೆ 5 ವರ್ಷ ವಯಸ್ಸಾಗಿರ್ತದೆ. 5 ವರ್ಷ ವಯಸ್ಸಾಗಿದ್ದಂತ ಸಮಯದಲ್ಲಿ
ಆ ಒಂದು ಸೌಲನ ದಾದಿಯಾಗಿದ್ದಂತ ಒಬ್ಬ ಹೆಂಗಸು ಆ ಮೆಫಿಬೋಶೆತನನ್ನ ಸೊಂಟದ ಮೇಲೆ ಇಟ್ಟುಕೊಂಡು ಓಡಿ ಹೋಗುವಂತ ಸಮಯದಲ್ಲಿ ಈ ತರ ಆತನ ತಾತ ಮತ್ತು ತಂದೆ ತೀರಿ ಹೋದರು ಎಂಬ ವಿಷಯ ತಿಳಿದಂತ ಆ ದಾದಿಯು ಆ ಮಗನನ್ನ ಮೆಫಿಬೋಶೆತನನ್ನ ಕರೆದುಕೊಂಡು ಓಡಿ ಹೋಗುವಂತ ಸಮಯದಲ್ಲಿ ಆ ಮಗು ಕೆಳಗಡೆ ಬಿದ್ದು ಆ ಎರಡು ಕಾಲು ಕುಂಟಾಗಿತ್ತು ಎಂಬುದಾಗಿ ನಾವು ನೋಡ್ತೇವೆ. ಇದನ್ನ ನೋಡಿದಂತ ದಾವಿದನು ಬಹಳ ದುಃಖಪಟ್ಟು ಅವನಿಗೆ ದಯೆ ತೋರಿಸುವಂತದನ್ನ ನಾವು ನೋಡ್ತೇವೆ. ಏಳನೇ ವಚನದಲ್ಲಿ ಆಗ ದಾವಿದನು ಅವನಿಗೆ ಹೆದರಬೇಡ, ನಿನ್ನ ತಂದೆಯಾದ ಯೋನಾಥಾನನನ್ನು ನೆನೆಸಿ ನಿನಗೆ ದಯೆ ತೋರಿಸುತ್ತೇನೆ, ನಿನ್ನ ಅಜ್ಜನಾದ ಸೌಲನ ಭೂಮಿಯನ್ನೆಲ್ಲ ನಿನಗೆ ಹಿಂದಕ್ಕೆ ಕೊಡುತ್ತೇನೆ ಮತ್ತು ನೀನು ಪ್ರತಿದಿನ ನನ್ನ ಪಂಕ್ತಿಯಲ್ಲಿ ಊಟ ಮಾಡಬೇಕು ಎಂದು ಹೇಳಿದನು. ಮೆಫಿಬೋಶೆತನು ಇದನ್ನು ಕೇಳಿ ಅರಸನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದನು. ನೋಡಿ, ಒಬ್ಬ ಕುಂಟನಿಗೆ ಸಿಕ್ಕಿದಂತ ಒಂದು ಮಹಾ ಒಂದು ಏನು ಹೇಳಬೇಕು ಎಂಬುದಾಗಿ ನಾವು ನೋಡಿದಾಗ ಒಂದು ಆಶೀರ್ವಾದ ಎಂಬುದಾಗಿ ನಾವು ಹೇಳ್ಬೋದು ಬೇಕಿದ್ರೆ. ಯಾಕಂದ್ರೆ ಅಷ್ಟು ಆಶೀರ್ವಾದವನ್ನ ಆತನು ಹೊಂದಿದ್ದಾನೆ ಯಾರ ಮೂಲಕ ಎಂಬುದಾಗಿ ನೋಡುವಾಗ ಆತನ ತಂದೆಯ ಮುಖಾಂತರ ಆತನ ತಂದೆ ಆದಂತ ಯೋನಾಥಾನ ಮತ್ತು ದಾವಿದರು ಇದ್ದಂತ ಒಂದು ಪ್ರಾಣ ಪ್ರಿಯತೆ, ಅಂದ್ರೆ ಅವರು ಪ್ರಾಣ ಕೊಡುವಷ್ಟು ಅಷ್ಟು ಸ್ನೇಹಿತರಾಗಿದ್ದರು ಎಂಬುದಾಗಿ ನಾವು ನೋಡ್ತೇವೆ. ಇಂತಹ ಒಂದು ಸ್ನೇಹಿತಕ್ಕೆ ಬೆಲೆ ಸಿಕ್ಕಿದ್ದು ಅವನ ಮಗನಿಗೆ. ಯಾಕಂದ್ರೆ ಅವನು ಬಂದು ಆತನ ಹೇಳುವಂಥದ್ದು, ದಾವಿದನು ಹೇಳುವಂಥದ್ದು, ನಿನ್ನ ತಂದೆಯಾದ ಯೋನಾಥಾನನ್ನು ನೆನೆಸಿ ನಿನಗೆ ದಯೆ ತೋರಿಸುತ್ತೇನೆ, ನಿನ್ನ ಅಜ್ಜನಾದ ಸೌಲನ ಭೂಮಿಯನ್ನೆಲ್ಲ ನಿನಗೆ ಹಿಂದಕ್ಕೆ ಕೊಡುತ್ತೇನೆ. ಅಂದರೆ ಅವನ ಅಜ್ಜನ ತಾತನಾದಂಥ ಸೌಲನ ಭೂಮಿಯನ್ನೆಲ್ಲ ನಾನು ನಿನಗೆ ಕೊಡುತ್ತೇನೆ, ನೀನು ನನ್ನ ಒಂದು ಪಂಕ್ತಿಯಲ್ಲಿ ರಾಜಭೋಜನದಲ್ಲಿ ನೀನು ಪಾಲ್ಗೊಳ್ಳೇಬೇಕು ಎಂಬುದಾಗಿ ಹೇಳುವಂಥದ್ದನ್ನ ನಾವು ನೋಡುವಂತರಾಗಿದ್ದೇವೆ. ಹೀಗೆ ಅವನು ಹೇಳಿ ನಾವು ಅದೇ ಮುಂದಿನ ವಚನಕ್ಕೆ ಬರೋಣ. ನಾವು ಹತ್ತನೇ ವಚನಕ್ಕೆ ನೀನು ನಿನ್ನ ಮಕ್ಕಳು ದಾಸರು ನಿನ್ನ ಯಜಮಾನನ ಮೊಮ್ಮಗನಿಗೋಸ್ಕರ ಆ ಭೂಮಿಯನ್ನು ವ್ಯವಸಾಯ ಮಾಡಿ ಅದರ ಬೆಳೆಯನ್ನು ಇವನ ಮನೆಯವರ ಅಶನಾರ್ಥವಾಗಿ ತಂದು ಕೊಡಬೇಕು, ಇವನಿಗಾದರೂ ನಿತ್ಯವೂ ನನ್ನ ಪಂಕ್ತಿಯಲ್ಲಿ ಭೋಜನವಾಗುವುದು ಎಂದು ಹೇಳಿದನು. ಚೀಪನಿಗೆ 15 ಗಂಡು ಮಕ್ಕಳು, 20 ಸೇವಕರು ಇದ್ದರು. ಇಲ್ಲಿ ನಾವು ನೋಡುವಾಗ ಪ್ರತಿ ದಿನ ಇವನಿಗಾದರೂ ನಿತ್ಯವೂ ನನ್ನ ಪಂಕ್ತಿಯಲ್ಲಿ ಭೋಜನವಾಗುವುದು ಎಂದು ಹೇಳಿದನು. ಚೀಪನಿಗೆ ಹೇಳುವಂತ ಮಾತು, ಈ ನಾನು ಕೊಡುವಂತ ಭೂಮಿಯಲ್ಲಿ ನೀನು ವ್ಯವಸಾಯ ಮಾಡಿ ಅವನಿಗೆ ಬರಬೇಕಾದ ಫಲವನ್ನ ಅವನಿಗೆ ಕೊಡಬೇಕು ಮತ್ತು ಪ್ರತಿ ದಿನ ನನ್ನ ಒಂದು ಪಂಕ್ತಿಯಲ್ಲಿ ಆತನು ಭೋಜನ ಮಾಡಬೇಕು ಎಂಬುದಾಗಿ. ಮತ್ತು ಅದೇ ನಾವು 11 ವಚನದಿಂದ ಓದಿಯಂತೆ. ಚೀಬನು ಅರಸನಿಗೆ, ಒಡೆಯನಾದ ಅರಸನ ಅಪ್ಪಣೆಯಂತೆ ಸೇವಕನು ನಡೆಯುವನು ಎಂದು ಉತ್ತರ ಕೊಟ್ಟನು. ಈ ಪ್ರಕಾರ ಮೆಫಿಬೋಶೆತನು ರಾಜಪುತ್ರರಂತೆ ಅರಸನ ಪಂಕ್ತಿಯಲ್ಲಿ ಊಟ ಮಾಡುವವನಾದನು. ಇಲ್ಲಿ ನಾವು ನೋಡುವಾಗ ಒಬ್ಬ ರಾಜನ ರೀತಿಯಲ್ಲಿ ಆ ಒಂದು ರಾಜ ಪಂಕ್ತಿಯಲ್ಲಿ ಅವನು ಊಟ ಮಾಡುವಂತದ್ದನ್ನ ನಾವು ನೋಡ್ತೇವೆ. ಒಬ್ಬ ಕುಂಟನಾಗಿದ್ದಂತ ಒಬ್ಬ ವ್ಯಕ್ತಿ ಅವನ ತಂದೆ ಮಾಡಿದಂತ ಒಂದು ಸಹಾಯ, ಅವನ ತಂದೆ ಆ ರಾಜನಿಗೆ ಮಾಡಿದಂತ ಸಹಾಯದಿಂದ ಆ ಕುಂಟನಾಗಿದ್ದಂತ ವ್ಯಕ್ತಿ ಈ ದಿನ ರಾಜ ಪಂಕ್ತಿಯಲ್ಲಿ ಆತನು ಊಟ ಮಾಡ್ತಾ ಇದ್ದಾನೆ. ನಾನು ಈ ವಾಕ್ಯಕ್ಕೆ ಬಂದಂತ ಉದ್ದೇಶ ಏನೆಂಬುದಾಗಿ ನಾನು ನೋಡುವಾಗ ನಾನು ಅದೇ 13 ವಚನ ಒಂದು ಓದಿ ನಾನು ಮುಂದೆ ಹೇಳ್ತೇನೆ. ಮೆಫಿಬೋಶೆತನಿಗೆ ಪ್ರತಿದಿನವೂ ರಾಜ ಪಂಕ್ತಿಯಲ್ಲಿ ಊಟವಾಗುತ್ತಿದ್ದರಿಂದ ಅವನು ಯೆರೂಸಲೇಮಿನಲ್ಲಿ ವಾಸಿಸಿದನು, ಅವನ ಎರಡು ಕಾಲುಗಳು ಕುಂಟಾಗಿದ್ದವು ಎಂಬುದಾಗಿ ನಾವು ನೋಡ್ತೇವೆ. ಈ ವಾಕ್ಯವನ್ನ ನಾವು ನೋಡುವಾಗ ಒಬ್ಬ ಕುಂಟನಿಗಿದ್ದಂತ ಒಂದು ಆ ಒಂದು ಸೌಭಾಗ್ಯ, ಆ ಒಂದು ಆಶೀರ್ವಾದ ಹೇಗೆ ಸಿಕ್ಕಿತು ಎಂಬುದಾಗಿ ನೋಡುವಾಗ ಅವನ ತಂದೆಯಿಂದ. ಈ ದಿನ ನಮ್ಮನ್ನ ನಾವು ಯೋಚನೆ ಮಾಡಿಕೊಳ್ಳುವ, ನಾನು ಅದಕ್ಕೆ ಮೊದಲನೇ ಸಾರಿ ನಾನು ಪ್ರಾರಂಭದಲ್ಲೇ ನಾನು ಹೇಳಿದೆ, ನಾವು ರಾಜ ಭೋಜನದಲ್ಲಿ ಪ್ರತಿ ವಾರ ಪಾಲ್ಗೊಳ್ತೇವೆ ಎಂಬುದಾಗಿ. ಯಾಕಂದ್ರೆ ನಮ್ಮ ಸ್ಥಿತಿ ಏನಾಗಿತ್ತು ಎಂಬುದಾಗಿ ನಾವು ನೋಡುವಾಗ ನಾವು ಒಂದು ಪಾಪವೆಂಬಂತ ಒಂದು ಕುಂಟುವ ಸ್ಥಿತಿಯಲ್ಲಿ ನಾವಿದ್ದಂಥವ್ರು, ಪಾಪವೆಂಬಂತ ಒಂದು ಕೆಸರಿನಲ್ಲಿ ನಾವು ಸಿಕ್ಕಿಕೊಂಡಿದ್ದವರು. ಅಂಥವರಾದ ನಮ್ಮನ್ನ ಆತನು ಮೇಲೆತ್ತಿ ಸ್ಥಿರವಾದ ಬಂಡೆಯ ಮೇಲೆ ನಿಲ್ಲಿಸಿ ನಮ್ಮ ಹೃದಯದಲ್ಲಿ ನೂತನ ಕೀರ್ತನೆಯನ್ನ ಆತನು ಹುಟ್ಟಿಸಿದ್ದ ಎಂಬುದಾಗಿ. ಈ ದಿನ ನಾವು ಪ್ರತಿ ವಾರ ನಾವು ವಾರದ ಮೊದಲನೇ ದಿನದಲ್ಲಿ ರಾಜಭೋಜನದಲ್ಲಿ ನಾವು ಪಾಲ್ಗೊಳ್ತೇವೆ. ಹೇಗೆ? ಯಾಕಂತಂದ್ರೆ ನಾವು ಆತನನ್ನ ಹೆಸರು ಹೇಳುವಂತ ಯೋಗ್ಯತೆ ನಮಗಿಲ್ಲ. ನಾವು ಈತನ ಹೇಳ್ತಾನೆ, 8 ವಚನದಲ್ಲಿ ಹೇಳ್ತಾನೆ ಮೆಫಿಬೋಶೆತನು. ಮೆಫಿಬೋಶೆತನು ಇದನ್ನು ಕೇಳಿ ಅರಸನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ, ನೀನು ಸತ್ತ ನಾಯಿಯಂತಿರುವ ನನ್ನನ್ನು ಲಕ್ಷಿಸುವ ಹಾಗೆ ನಿನ್ನ ದಾಸನಾದ ನಾನು ಎಸ್ತರವನು ಅಂದನು.
ಈ ದಿನ ನಮ್ಮ ಸ್ಥಿತಿ ಕೂಡ ಅದೇ ಆಗಿದೆ. ಯಾಕಂದ್ರೆ ನಾವು ಮಣ್ಣು ಧೂಳಿಗೆ ಸಮಾನರಾದಂಥವ್ರು. ಆ ಒಂದು ಮೆಫಿಬೋಶೆತನು ಹೇಳುವ ಹಾಗೆ ಸತ್ತ ನಾಯಿಗೆ ಸಮಾನರಾದಂಥವ್ರು ನಾವಾಗಿದ್ದೆವು. ಅಂಥವರಾದ ನಮ್ಮನ್ನ ಆತನು ಪ್ರೀತಿ ಮಾಡಿ ತನ್ನ ಮಕ್ಕಳನ್ನಾಗಿ ಆತನು ಮಾಡಿಕೊಂಡಿದ್ದಾನೆ, ತನ್ನ ಪ್ರಜೆಗಳನ್ನಾಗಿ ಆತನು ಮಾಡಿಕೊಂಡಿದ್ದಾನೆ, ನನ್ನ ಸ್ನೇಹಿತರು ಎಂಬುದಾಗಿ ಆತನು ಕರೆದಿದ್ದಾನೆ. ಇಂಥ ಹೆಸರು ಯಾರು ಹೇಳುವುದಕ್ಕೆ ಸಾಧ್ಯವಿಲ್ಲ. ಆದರೆ ನಮ್ಮ ಕರ್ತನು ಹೇಳುವಂತ ದೇವರು ಆತನಾಗಿದ್ದಾನೆ. ಆತನು ಹೇಳಿ ಹೋಗಿದ್ದಾನೆ, ಯಾರು ಆ ಮಾತನ್ನು ಹೇಳುವುದಕ್ಕೆ ಸಾಧ್ಯ, ನನ್ನ ಜೊತೆ ನೀವು ಇರಬೇಕು ಎಂಬುದಾಗಿ. ಈ ಮಾತು ಯಾರಾದ್ರೂ ಹೇಳ್ತಾರೆ. ಈ ದಿನ ನಾವು ರಾಜಕೀಯ ವ್ಯಕ್ತಿಗಳನ್ನ ನಾವು ನೋಡುವಾಗ ಸೀಟಿಗಾಗಿ ಕಿತ್ತಾಡುವಂತವರಾಗಿರ್ತಾರೆ. ಆದರೆ ಕರ್ತನ ಹೇಳುವಂತ ನನ್ನ ಜೊತೆ ಇರಬೇಕು, ನನ್ನ ಪಕ್ಕದಲ್ಲಿ ನೀವು ಕೂತ್ಕೊಳ್ಬೇಕು ಎಂಬುದಾಗಿ. ಈ ಮಾತು ಯಾರು ಹೇಳ್ತಾರೆ? ಆದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಈ ಮಾತನ್ನ ಹೇಳಿ ಹೋಗಿದ್ದಾನೆ. ಯಾಕಂದ್ರೆ ಆತನು ತಿರುಗಿ ಬರುವಂತ ರಾಜನು ಆತನಾಗಿದ್ದಾನೆ. ಇದನ್ನೆಲ್ಲ ನಾವು ನೋಡುವಾಗ ಈ ದಾವಿದನು ಅನೇಕ ಸೌಲನ ಮುಖಾಂತರ ಅನೇಕ ಹಿಂಸೆಗಳನ್ನು ಆತನ ಅನುಭವಿಸಿದ. ಆದರೂ ಕೂಡ ಆ ಒಂದು ಹಿಂಸೆಯನ್ನೆಲ್ಲ ಬದಿಗೆತ್ತಿ ಆತನ ಮಗನಾದಂಥ ಮೊಮ್ಮಗನಾದಂಥ ಮೆಫಿಭೂಷಿತನಿಗೆ ಕನಿಕರವನ್ನು ತೋರಿಸಿ ಆತನು ರಾಜಪಂಕ್ತಿಯಲ್ಲಿ ತನ್ನ ಜೊತೆ ಕೂತು ಊಟ ಮಾಡುವಂಥ ಸ್ಥಿತಿಗೆ ಅವನು ಒಳಗಾದ ಎಂಬುದಾಗಿ ನಾವು ನೋಡ್ತೇವೆ. ಈ ದಿನ ಕೂಡ ನಾವು ಆತನ ಒಟ್ಟಿಗೆ ನಾವು ಊಟ ಮಾಡುವಂಥ ರಾಜಭೋಜನಕ್ಕೆ ನಾವು ಪಾಲುಗಾರರು ನಾವು ಆಗಿದ್ದೇವೆ. ಹೇಗೆಂದರೆ ನಾವು ಪಾಪಿಗಳು ನಾವು ಆಗಿದ್ದೇವೆ, ಅಕ್ರಮಗಾರರು ನಾವಾಗಿ ಅಂಥವರಾಗಿದ್ದರೂ ಕೂಡ ಆ ಕುಂಟವೆಂಬ ಪಾಪ ನಮ್ಮ ಕುಂಟುತನವೆಂಬ ಪಾಪ ನಮ್ಮಲ್ಲಿತ್ತು. ಆದರೂ ಕೂಡ ಅದನ್ನೆಲ್ಲ ಬದಿಗೊತ್ತಿ ಕರ್ತನು ನಾನು ಮೊದಲೇ ಹೇಳಿದ ಹಾಗೆ ನಮ್ಮ ಪಾಪಗಳನ್ನೆಲ್ಲ ತೆಗೆದು ಬಿಸಾಕಿದ್ದಾನೆ, ನಮ್ಮ ದ್ರೋಹಗಳನ್ನೆಲ್ಲ ತೆಗೆದಿದ್ದಾನೆ. ಈ ರೀತಿಯಾಗಿ ತೆಗೆದು ಆತನು ನಮ್ಮನ್ನು ಪ್ರೀತಿ ಮಾಡಿ ತನ್ನ ಮಕ್ಕಳಾಗಿ ಆತನು ಮಾಡಿಕೊಂಡಿದ್ದಾನೆ ಎಂಬುದಾಗಿ ನಾವು ವಾಕ್ಯ ಭಾಗದಲ್ಲಿ ನಾವು ನೋಡುವಂತರಾಗಿದ್ದೇವೆ. ನಾನು ಒಂದು ಉದಾಹರಣೆ ಹೇಳ್ತೇನೆ. ಈ ದಾವಿದನು ಸೌಲನಿಗೆ ಮಾಡಿದಂಥ ಒಂದು ಕೃಪೆ ತೋರಿಸಿದ್ದು ಯಾವ ರೀತಿಯಲ್ಲಿ ಆತನು ಆ ಒಂದು ಸೌಲನು ಅವನ ಕೈಗೆ ಸಿಕ್ಕಿದ್ದರೂ ಕೂಡ ಅವನು ಅವನನ್ನು ಬಿಟ್ಟು ಬಿಟ್ಟನು. ಯಾಕಂದರೆ ಸುನ್ನತಿ ಅಂದರೆ ದೇವರ ಅಭಿಷಿಕ್ತನಾದಂಥ ಅವನನ್ನು ನಾನು ಕೊಲ್ಲುವುದು ಸರಿಯಲ್ಲ ಎಂಬುದಾಗಿ. ಒಂದು ಸಾರಿ ಅವರು ಹೆಂಗಿದೆ ಎಂಬ ಒಂದು ಕಾಡಿನಲ್ಲಿ ದಾವಿದನು ಇರಬೇಕಾದಂಥ ಸಮಯದಲ್ಲಿ ಸೌಲನು 3,000 ಸೈನಿಕರನ್ನ ಕರೆದುಕೊಂಡು ಹೋಗಿ ಆ ಒಂದು ಹೆಂಗೆದೆ ಪ್ರಾಂತ್ಯದಲ್ಲಿ ಅವನು ಅನ್ನೋ ದಾವಿದನನ್ನು ಕೊಲ್ಲಬೇಕೆಂಬುದಾಗಿ ಹುಡುಕುವಂಥದ್ದನ್ನು ನಾವು ನೋಡ್ತೇವೆ. ಹುಡುಕುತ್ತಾ ಇದ್ದಂಥ ಸಮಯದಲ್ಲಿ ಅವನು ಬಹಿರ್ ದೆಸೆಗೆ ಅಂದರೆ ಟಾಯ್ಲೆಟ್ಗೆ ಒಂದು ಗುಹೆಯಲ್ಲಿ ಆತನು ಹೋಗುವಂಥ ಸಮಯದಲ್ಲಿ ಅದರ ಹಿಂಭಾಗದಲ್ಲೇ ದಾವಿದ ಮತ್ತು ಆತನ ಜನರೆಲ್ಲರೂ ಇದ್ದರು ಎಂಬುದಾಗಿ ನಾವು ನೋಡ್ತೇವೆ. ಈ ರೀತಿಯ ಇದ್ದಂಥ ಸಮಯದಲ್ಲಿ ಸೌಲನು ಈಸಿಯಾಗಿ ಅವನ ಕೈಗೆ ಸಿಗ್ತಾನೆ. ಆದರೂ ಕೂಡ ಅವನನ್ನು ಏನು ಮಾಡದೆ ಅವನು ಧರಿಸಿದ್ದಂಥ ಒಂದು ಉಡುಪಿನ ಒಂದು ಗೊಂಡೆಯ ಮೂಲೆಯನ್ನು ಕಟ್ಟು ಮಾಡಿಕೊಳ್ತಾನೆ. ಹೇಗೆಂದರೆ ಅಂದಿನ ರಾಜರೆಲ್ಲ ನಾವು ಅನೇಕ ರಾಜರನ್ನು ನಾವು ನೋಡ್ತೇವೆ, ಅವರು ಉದ್ದವಾದಂಥ ಒಂದು ಬಟ್ಟೆಗಳನ್ನು ಧರಿಸಿ ಅವರು ಹೋಗುವಂಥದ್ದು ಅಂದರೆ ಸುಮಾರು ಉದ್ದ ಒಂದು ಎರಡು ಮೂರು ಮೀಟ್ರ್ 4 ಮೀಟ್ರ್ 5 ಮೀಟ್ರ್ ಈ ರೀತಿಯಾದಂಥ ಬಟ್ಟೆಗಳನ್ನು ಧರಿಸಿ ಅವರು ಹೋಗುವಂಥದ್ದು. ಅವನು ಆ ಒಂದು ಗುಹೆ ಒಳಗಡೆ ಬಹಿರ್ದೆಸೆಗೆ ಹೋಗಿದ್ದಂಥ ಸಮಯದಲ್ಲಿ ಅವನ ಬಟ್ಟೆಯ ತುಂಡನ್ನು ಕತ್ತರಿಸಿ ಅವನ ಕೈಯಲ್ಲಿ ಇಟ್ಕೊಳ್ತಾನೆ. ಅದಕ್ಕೂ ಅವನು ವ್ಯಸನ ಪಡ್ತಾನೆ, ನಾನು ಇಂಥ ಕಾರ್ಯವನ್ನು ನಾನು ಮಾಡಬಾರ್ದಿತ್ತು, ಯಾಕಂದರೆ ದೇವರ ಅಭಿಷಿಕ್ತನಾದಂಥ ಸೌಲನನ್ನು ನಾನು ಈ ರೀತಿಯಾಗಿ ಆತನ ಬಟ್ಟೆಯನ್ನು ನಾನು ಕಟ್ ಮಾಡಬಾರ್ದಿತ್ತು ಎಂಬುದಾಗಿ. ಆದರೂ ಕೂಡ ಇಲ್ಲಿ ಆತನ ಬಟ್ಟೆ ತುಂಡನ್ನು ಕಟ್ ಮಾಡಿ ಅವನಿಗೆ ತೋರಿಸುವಂಥದ್ದನ್ನು ನಾವು ನೋಡ್ತೇವೆ. ಆದರೂ ಕೂಡ ಅಲ್ಲಿ ಕೂಡ ಆತನು ದಾವಿದನು ಸೌಲನನ್ನು ಏನು ಮಾಡದೆ ಬಿಡ್ತಾನೆ, ಯಾಕಂದರೆ ಅವನಿಗಿದ್ದಂಥ ಒಂದು ಕನಿಕರ ಪ್ರೀತಿ ಅವನ ಮೇಲೆ ಇತ್ತು ಎಂಬುದಾಗಿ. ಅಂದರೆ ದೇವರ ಪ್ರೀತಿ ಅವನ ಮೇಲೆ ಇದ್ದದರಿಂದ ಅವನ ಅನೇಕರಿಗೆ ಆ ರೀತಿಯಾದಂಥ ಪ್ರೀತಿ ಕನಿಕರವನ್ನು ದಾವಿದನು ಸೌಲನನ್ನು ಆ ದಿನದಲ್ಲಿ ಉಳಿಸಿದನು ಎಂಬುದಾಗಿ ನಾವು ನೋಡ್ತೇವೆ. ಇಲ್ಲಿ ನಾವು ಹಾಗೆ ಮುಂದಿನ ವಾಕ್ಯನ ನಾವು ನೋಡುವಂಥ ಸಮಯದಲ್ಲಿ ನಾನು ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಅನೇಕ ವಾಕ್ಯಗಳನ್ನು ಈ ಸಮಯದಲ್ಲಿ ನಾನು ಹೇಳ್ತೇನೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾನು 1 ಪೇತ್ರ ಅದೇ ಈ ದಿನ ನಾನು ವಾಕ್ಯ ಭಾಗವನ್ನು ಓದಬೇಕೆಂಬುದಾಗಿ ನೆನೆಸಿದ್ದು 1 ಪೇತ್ರ 2ನೇ ಅಧ್ಯಾಯ 1ನೇ ಪೇತ್ರ 2ನೇ ಅಧ್ಯಾಯ 9-10ನೇ ವಾಕ್ಯ. ನೀವಾದರೂ ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗುವಂತೆ ದೇವರಾದುಕೊಂಡ ಜನಾಂಗವು, ರಾಜವಂಶಸ್ಥರಾದ ಯಾಜಕರು, ಮೀಸಲಾದ ಜನವು, ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೀರಿ. ಮೊದಲು ನೀವು ಪ್ರಜೆಯಾಗಿರಲಿಲ್ಲ, ಈಗ ದೇವರ ಪ್ರಜೆಯಾಗಿದ್ದೀರಿ. ಮೊದಲು ವಾತ್ಸಲ್ಯ ಹೊಂದಿರಲಿಲ್ಲ, ಈಗ ವಾತ್ಸಲ್ಯ ಹೊಂದಿದವರಾಗಿದ್ದೀರಿ. ಇಲ್ಲಿ ನೋಡಿ ಪ್ರಿಯರೇ, ಕರ್ತನು ಹೇಳುವಂತ ಮಾತು
ನಮಗೆ ಎಷ್ಟು ಸ್ಪಷ್ಟವಾಗಿ ತಿಳಿಸ ನೀವಾದರೂ ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದ ಆತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗಿರುವಂತೆ ದೇವರಾದುಕೊಂಡ ಜನಾಂಗ ನಾವು ಯಾರಾಗಿದ್ದೇವಂತೆ ದೇವರಾದುಕೊಂಡಂತ ಜನಾಂಗವು ನಾವಾಗಿದ್ದೇವೆ ಮತ್ತು ನಾನು ಮೊದಲೇ ತಿಳಿಸಿದ ಹಾಗೆ ರಾಜವಂಶಸ್ಥರಾದ ಯಾಜಕರಾಗಿದ್ದೇವೆ ನಾವು ನೋಡಿ ಎಂತ ಸ್ಥಿತಿಗೆ ಕರ್ತನು ನಮ್ಮನ್ನು ನಡೆಸಿದ್ದಾನೆ ಎಂಬುದಾಗಿ ನಾವು ನೋಡುವಾಗ ನಾವು ರಾಜವಂಶಸ್ಥರು ಎಂಬುದಾಗಿ ರಾಜವಂಶಸ್ಥರಾದ ಯಾಜಕರು ಮೀಸಲಾದ ಜನವು ನಾವು ಪ್ರತ್ಯೇಕಿಸಲ್ಪಟ್ಟವರು ಮತ್ತೆ ದೇವರ ಸ್ವಕೀಯ ಪ್ರಜೆಯು ಆಗಿದ್ದೀರಿ ದೇವರಿಗೆ ಸ್ವಕೀಯ ಅಂತಂದ್ರೆ ಬಹಳ ಹತ್ತಿರವಾದಂತಹ ಪ್ರಜೆ ನಾವಾಗಿದ್ದೇವೆ ಮೊದಲು ನೀವು ಪ್ರಜೆ ಆಗಿರಲಿಲ್ಲ ಈಗ ದೇವರ ಪ್ರಜೆ ಆಗಿದ್ದೀರಿ ಮೊದಲು ವಾತ್ಸಲ್ಯ ಹೊಂದಿರಲಿಲ್ಲ ಈಗ ವಾತ್ಸಲ್ಯ ಹೊಂದಿದ್ದಾರೆ ಅಂದರೆ ನಾವು ಕತ್ತಲೆಯದಿದ್ದಂಥ ಜೀವಿತದಲ್ಲಿ ನಾವು ಆತನ ಪ್ರಜೆ ಆಗಿರಲಿಲ್ಲ ಆದರೆ ಈಗ ಬೆಳಕಿಗೆ ಬಂದಾಗ ನಾವು ಆತನ ಪ್ರಜೆ ಆಗಿದ್ದೇವೆ ಮೊದಲು ವಾತ್ಸಲ್ಯ ಹೊಂದಿರಲಿಲ್ಲ ಆದರೆ ಈಗ ನಾವು ವಾತ್ಸಲ್ಯವನ್ನ ಹೊಂದಿದಂಥವರು ನಾವಾಗಿದ್ದೇವೆ ಈ ವಾಕ್ಯಗಳನ್ನು ನಾವು ನೋಡುವಾಗ ನಮ್ಮನ್ನ ಆತನು ಎಷ್ಟು ಪ್ರೀತಿ ಮಾಡಿ ಏನೇನು ಹೆಸರುಗಳನ್ನು ನಮಗೆ ಇಟ್ಟಿದ್ದಾನೆ ಮತ್ತು ನಮಗೆ ಕೊಟ್ಟಿರುವಂತ ಈ ಒಂದು ಹೆಸರುಗಳನ್ನ ನಾವು ನೋಡುವಾಗ ಇಂಥ ಹೆಸರು ಯಾರಿಗೂ ಸಿಕ್ಕುವುದಕ್ಕೆ ಬಹಳ ಅಪರೂಪ ಅನ್ಯರಿಗೆ ಸಿಕ್ಕುವಂಥದ್ದು ಬಹಳ ಅಪರೂಪ ಆದರೆ ನಮಗಾದ್ರ ಕರ್ತನ ಕೊಟ್ಟಿರುವಂತ ಹೆಸರುಗಳು ದೇವರಾದುಕೊಂಡ ಜನಾಂಗ ರಾಜವಂಶಸ್ಥರಾದ ಯಾಜಕರು ಮೀಸಲಾದ ಜನಾಂಗ ಜನವು ದೇವರ ಸ್ವಕೀಯ ಪ್ರಜೆಯು ಆಗಿದ್ದೀರಿ ಎಂಬುದಾಗಿ ಇಂಥ ಒಂದು ಹೆಸರುಗಳನ್ನು ನಾವು ಹೊಂದಿದ್ದೇವೆ ಎಂಬುದಾಗಿ ಹೇಳುವುದಾದರೆ ನಮಗೆ ಒಂದು ಹೊಗಳಿಕೊಳ್ಳುವುದಕ್ಕೆ ಒಂದು ಉತ್ತಮವಾದಂಥ ವಿಷಯವಾಗಿದೆ ಇದು ಇದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೊಂದು ವಾಕ್ಯವನ್ನು ನಾವು ನೋಡೋಣ ಅದೇ ಪ್ರಕಟಣೆ ಗ್ರಂಥ 1:5-6 ಪ್ರಕಟಣೆ 1:5-6 ಆತನ ಸಿಂಹಾಸನದ ಮುಂದಿರುವ 7 ಆತ್ಮಗಳಿಂದ ಮತ್ತು ನಂಬತಕ್ಕ ಸಾಕ್ಷಿಯು ಸತ್ತವರೊಳಗಿಂದ ಮೊದಲು ಎದ್ದು ಬಂದವನು ಭೂರಾಜರ ಒಡೆಯನೂ ಆಗಿರುವ ಯೇಸು ಕ್ರಿಸ್ತನಿಂದ ನಿಮಗೆ ಕೃಪೆಯೂ ಶಾಂತಿಯೂ ಆಗಲಿ ನಮ್ಮನ್ನು ಪ್ರೀತಿಸುವವನು ತನ್ನ ರಕ್ತದ ಮೂಲಕ ನಮ್ಮನ್ನು ಪಾಪಗಳಿಂದ ಬಿಡಿಸಿದವನು ನಮ್ಮನ್ನು ರಾಜ್ಯವನ್ನಾಗಿಯೂ ತನ್ನ ತಂದೆಯಾದ ದೇವರಿಗೆ ಯಾಜಕರನ್ನಾಗಿಯೂ ಮಾಡಿದವನು ಆಗಿರುವಾತನಿಗೆ ಯುಗ ಯುಗಾಂತರಗಳಲ್ಲಿಯೂ ಘನ ಮಹತ್ವಗಳಲ್ಲಿ ಇರಲಿ ಆಮೇನ್ ಇನ್ನು ಓದ್ಬೇಕಾ ಬ್ರದರ್ ಥ್ಯಾಂಕ್ಸ್ ಆಂಟಿ ಇಲ್ಲಿ ನಾವು ಬೇಡಿ ಆಂಟಿ ಸರ್ ಇಲ್ಲಿ ನಾವು ನೋಡುವಾಗ ಅದೇ 5 ಮಧ್ಯಭಾಗದಲ್ಲಿ ನಮ್ಮನ್ನು ಪ್ರೀತಿಸುವವನು ತನ್ನ ರಕ್ತದ ಮೂಲಕ ನಮ್ಮನ್ನ ಪಾಪಗಳಿಂದ ಬಿಡಿಸಿದವನು ನಮ್ಮನ್ನು ರಾಜ್ಯವನ್ನಾಗಿಯೂ ತನ್ನ ತಂದೆಯಾದ ದೇವರಿಗೆ ಯಾಜಕರನ್ನಾಗಿಯೂ ಮಾಡಿದವನು ಆಗಿರುವ ಆತನಿಗೆ ಯುಗ ಯುಗಾಂತರಗಳಲ್ಲಿ ಘನ ಮಹತ್ವಗಳಿರಲಿ ಎಂಬುದಾಗಿ ನಮಗೆ ವಾಕ್ಯ ಸ್ಪಷ್ಟಪಡಿಸುತ್ತದೆ ಅಂದರೆ ನಾವು ಯಾರಾಗಿದ್ದೇವೆ ಎಂಬುದಾಗಿ ನಾವು ನೋಡುವಾಗ ತನ್ನ ತಂದೆಯಾದ ದೇವರಿಗೆ ನಮ್ಮನ್ನ ಯಾಜಕರನ್ನಾಗಿ ಆತನು ಮಾಡಿದ್ದಾನೆ ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ ಅದೇ ರೀತಿ ಅದೇ ಪ್ರಕಟಣೆ 5:10 ಇಲ್ಲಿ ನಮಗೆ ವಾಕ್ಯ ಏನ್ ಹೇಳ್ತದೆ ನೋಡೋಣ ಪ್ರಕಟಣೆ 5:10 ಇಲ್ಲಿ ನಾನು ಓದ್ತೇನೆ ಅವರನ್ನು ನಮ್ಮ ದೇವರಿಗೋಸ್ಕರ ರಾಜ್ಯವನ್ನಾಗಿಯೂ ಯಾಜಕರನ್ನಾಗಿಯೂ ಮಾಡಿದಿ ಅವರು ಭೂಮಿಯ ಮೇಲೆ ಆಳುವರು ಎಂದು ಹೇಳಿದನು ಇಲ್ಲಿ ನಾವು ನೋಡುವಾಗ ನಾವು ಭೂಮಿಯ ಮೇಲೆ ಆಳುವಂತ ಒಂದು ಜನಾಂಗವಾಗಿ ನಾವು ಇರುವಂತವರಾಗಿದ್ದೇವೆ ಯಾಕಂದ್ರೆ ಅವರನ್ನು ನಮ್ಮ ದೇವರಿಗೋಸ್ಕರ ರಾಜ್ಯವನ್ನಾಗಿಯೂ ಯಾಜಕರನ್ನಾಗಿಯೂ ಮಾಡಿದ್ದಿ ಎಂಬುದಾಗಿ ಈ ವಾಕ್ಯ ನಮಗೆ ಬಹಳ ಮುಖ್ಯವಾದಂತಹ ವಾಕ್ಯವೇ ಆಗಿದೆ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ ಹೇಗೆಂದರೆ ನಾವು ಈ ಲೋಕದಲ್ಲಿ ನ್ಯಾಯವನ್ನು ತೀರಿಸುವಂತವ್ರು ನಾವಾಗಿದ್ದೇವೆ ಭೂಮಿಯ ಮೇಲೆ ಆಳುವಂತವರು ನಾವಾಗಿದ್ದೇವೆ ಎಂಬುದಾಗಿ ನಮಗೆ ವಾಕ್ಯ ಸ್ಪಷ್ಟಪಡಿಸುವಂತರಾಗಿದೆ ಅದೇ ರೀತಿ ಕರ್ತನು ನಮ್ಮನ್ನ ಇನ್ನೂ ಹೆಚ್ಚಾಗಿ ಯಾವ ರೀತಿಯಲ್ಲಿ ಪ್ರೀತಿ ಮಾಡಿದ್ದಾನೆ ಎಂಬುದಾಗಿ ನಾವು ನೋಡುವಾಗ ಕೀರ್ತನೆ 8:5-6 ಅವನನ್ನು ದೇವದೂತರಿಗಿಂತ ಸ್ವಲ್ಪವೇ ಕಡಿಮೆಯಾಗಿ ಮಾಡಿದೀಯಲ್ಲ ಪ್ರಭಾವವನ್ನು ಮಾನವನ್ನು ಅವನಿಗೆ ಕಿರೀಟವಾಗಿ ಇಟ್ಟಿ ನೀನು ಸೃಷ್ಟಿಸಿದ ಎಲ್ಲಾ ವಸ್ತುಗಳ ಮೇಲೆ ಪ್ರಭುತ್ವವನ್ನು ಅವನಿಗೆ ಅನುಗ್ರಹಿಸಿದಿ ಇಲ್ಲಿ ನಮಗೆ ವಾಕ್ಯ ತಿಳಿಸ್ತದೆ ಅವ ನಮ್ಮನ್ನ ಯಾವ ರೀತಿಯಲ್ಲಿ ಆತನು ಇಟ್ಟಿದ್ದಾನೆ ಎಂಬುದಾಗಿ ನಾವು ನೋಡುವಾಗ ಅವನನ್ನ ದೇವದೂತರಿಗಿಂತ ಸ್ವಲ್ಪವೇ ಕಡಿಮೆಯಾಗಿ ಮಾಡಿದೆಯಲ್ಲ ಅಂದ್ರೆ
ದೇವದೂತರಿಗಿಂತ ಸ್ವಲ್ಪವೇ ಕಡಿಮೆಯಾಗಿ ನಮ್ಮನ್ನ ಆತನು ಮಾಡಿದ್ದಾನೆ. ನೋಡಿ, ದೇವದೂತರಿಗಿರುವಂತ ಒಂದು ಆ ಒಂದು ಅಂತಸ್ತಿಗಿಂತ ಸ್ವಲ್ಪವೇ ಕಡಿಮೆಯಾಗಿ ಆತನು ನಮ್ಮನ್ನ ಮಾಡಿದ್ದಾನೆ. ಮತ್ತು ಮುಂದೆ ಪ್ರಭಾವವನ್ನ ಮಾನವನ್ನ ಅವನಿಗೆ ಕಿರೀಟವಾಗಿ ಇಟ್ಟಿ, ಪ್ರಭಾವ ಮಾನ ಎರಡನ್ನ ನಮಗೆ ಕಿರೀಟವನ್ನಾಗಿ ಆತನಿಟ್ಟಿದ್ದಾನೆ. ಮತ್ತು ನೀನು ಸೃಷ್ಟಿಸಿದ ಎಲ್ಲಾ ವಸ್ತುಗಳ ಮೇಲೆ ಪ್ರಭುತ್ವವನ್ನು ಅವನಿಗೆ ಅನುಗ್ರಹಿಸಿದೆ. ಈ ದಿನ ನಾವು ನೋಡುವಾಗ ಎಲ್ಲಾ ವಸ್ತುಗಳ ಮೇಲೆ ನಮಗೆ ಅಧಿಕಾರ ಇರುವಂತದ್ದು, ಪ್ರಭುತ್ವ ಇರುವ ಹಾಗೆ ಆತನು ನಮಗೆ ಅನುಗ್ರಹಿಸಿದ್ದಾನೆ. ಆ ಒಂದು ಕೃಪೆಯನ್ನು ಆತನು ನಮಗೆ ಅನುಗ್ರಹಿಸಿದ್ದಾನೆ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಇದನ್ನ ನಾವು ನೋಡುವಾಗ ಇನ್ನೊಂದು ವಾಕ್ಯವನ್ನು ನಾವು ನೋಡೋಣ. ಆದಿಕಾಂಡ 1:26-27 ಇಲ್ಲಿ ಕರ್ತನು ಯಾವ ರೀತಿಯಲ್ಲಿ ನಮ್ಮನ್ನ ಆರಿಸಿಕೊಂಡಿದ್ದಾನೆ ಎಂಬುದಾಗಿ ನಾವು ನೋಡೋಣ. ಆದಿಕಾಂಡ 1:26-27 ಆಮೇಲೆ ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ, ಅವರು ಸಮುದ್ರದಲ್ಲಿರುವ ಮೀನುಗಳ ಮೇಲೆಯೂ ಅಂತರಿಕ್ಷದಲ್ಲಿ ಹಾರಾಡುವ ಪಕ್ಷಿಗಳ ಮೇಲೆಯೂ ಪಶುಗಳ ಮೇಲೆಯೂ ನೆಲದ ಮೇಲೆ ಹರಿದಾಡುವ ಎಲ್ಲಾ ಕ್ರಿಮಿ ಕೀಟಗಳ ಮೇಲೆಯೂ ಎಲ್ಲಾ ಭೂಮಿಯ ಮೇಲೆಯೂ ದೊರೆತನ ಮಾಡಲಿ ಅಂದನು. ಹೀಗೆ ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು, ದೇವ ಸ್ವರೂಪದಲ್ಲಿ ಅವನನ್ನು ಉಂಟು ಮಾಡಿದನು, ಅವರನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿದನು. ಇಲ್ಲಿ ನಾವು ನೋಡುವಾಗ ಸಾಕು ಅಂಡಿ ಇಲ್ಲಿ ನಾವು ನೋಡುವಾಗ ಆತನು ಹೇಗೆ ನಮ್ಮನ್ನು ಉಂಟು ಮಾಡಿದ್ದಾನೆ ಎಂಬುದಾಗಿ ನಾವು ನೋಡುವಾಗ ತನ್ನ ಸ್ವರೂಪದಲ್ಲಿ ಆತನು ಉಂಟು ಮಾಡಿದ್ದಾನೆ. ನೋಡಿ ಪ್ರಿಯರೆ, ಈ ಒಂದು ವಿಷಯವನ್ನ ನಾವು ನೋಡಿದ ನಿಜವಾಗ್ಲೂ ಆತನ ಸ್ವರೂಪದಲ್ಲಿ ನಾವು ಉಂಟಾಗಿದ್ದೇವೆ ಎಂಬುದಾಗಿ. ಆಮೇಲೆ ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ, ಅವರು ಸಮುದ್ರದಲ್ಲಿರುವ ಮೀನುಗಳ ಮೇಲೆಯೂ ಅಂತರಿಕ್ಷದಲ್ಲಿ ಹಾರಾಡುವ ಪಕ್ಷಿಗಳ ಮೇಲೆಯೂ ಪಶುಗಳ ಮೇಲೆಯೂ ನೆಲದ ಮೇಲೆ ಹರಿದಾಡುವ ಎಲ್ಲ ಕ್ರಿಮಿಕೀಟಗಳ ಮೇಲೆಯೂ ಎಲ್ಲ ಭೂಮಿಯ ಮೇಲೆಯೂ ದೊರೆತನ ಮಾಡಲಿ ಎಂಬುದಾಗಿ. ಎಲ್ಲ ಒಂದು ಅಧಿಕಾರವನ್ನ ಈ ಲೋಕದಲ್ಲಿರುವಂತಹ ಎಲ್ಲ ಅಧಿಕಾರವನ್ನ ಆತನು ನಮಗೆ ಕೊಟ್ಟಿದ್ದಾನೆ. ಮತ್ತು 27 ಹೀಗೆ ದೇವರು ಮನುಷ್ಯನನ್ನ ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು, ದೇವ ಸ್ವರೂಪದಲ್ಲಿ ಅವನನ್ನ ಉಂಟು ಮಾಡಿದನು. ದೇವರ ಸ್ವರೂಪದಲ್ಲಿ ನಮ್ಮನ್ನ ಆತನು ಉಂಟು ಮಾಡಿದ್ದಾನೆ ಪ್ರಿಯರೇ. ಈ ವಾಕ್ಯಗಳನ್ನೆಲ್ಲ ನಾವು ನೋಡುವಾಗ ನಿಜವಾಗ್ಲೂ ಇಷ್ಟು ಪ್ರೀತಿ ನಮ್ಮನ್ನ ಆತನು ಮಾಡಿದ್ದಾನ ಎಂಬುದಾಗಿ ನಾವು ನೆನೆಸುವಂತದ್ದು, ನಿಜವಾಗಲೂ ಮಾಡಿದ್ದಾನೆ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಈ ವಾಕ್ಯಗಳನ್ನೆಲ್ಲ ನಾವು ನೋಡುವಾಗ ಕರ್ತನು ನಮ್ಮನ್ನ ಯಾವ ರೀತಿಯಲ್ಲಿ ಪ್ರೀತಿ ಮಾಡಿದ್ದಾನೆ. ಆ ಒಂದು ದಿನದಲ್ಲಿ ಆ ದಾವಿದನು ಆ ಯೋನಾಥಾನನ ಒಂದು ಪ್ರಾಣ ಸ್ನೇಹಿತರು ಅವರಿದ್ದಂತ ಒಂದು ಪ್ರೀತಿಯ ಮುಖಾಂತರ ತನ್ನ ಆತನಿಗಿದ್ದಂತ ಮಗನನ್ನ ಕುಂಟಾದ ಮಗನನ್ನ ಅವನು ಹೇಗೆ ದಯ ತೋರಿಸಿದನೋ ಅದೇ ರೀತಿಯಲ್ಲಿ ಕರ್ತನು ಈ ದಿನ ನಮಗೆ ದಯ ತೋರಿಸಿದ್ದಾನೆ. ಹೇಗೆಂದರೆ ನಾವು ಪಾಪಿಗಳಾಗಿದ್ದಾಗ, ಅಕ್ರಮಗಾರರಾಗಿದ್ದಾಗ ನಾವು ವಾಕ್ಯದಲ್ಲಿ ನಾವು ನೋಡ್ತೇವೆ ತನ್ನ ಜನರೇ ಅವರನ್ನ ಆತನನ್ನ ದ್ವೇಷ ಮಾಡಿದರು ಎಂಬುದಾಗಿ ನಾವು ನೋಡ್ತೇವೆ. ಬರಬನನ್ನ ನಮಗೆ ಬಿಟ್ಟುಕೊಡು, ಯೇಸುವನ್ನ ಶಿಲುಬೆಗೆ ಹಾಕಿಸಿ ಎಂಬುದಾಗಿ ಕೂಗುವಂತ ಸಮಯದಲ್ಲಿ ಕೂಡ ಆತನು ಹೇಳುವಂತ ಮಾತು ಇವರು ಏನು ಮಾಡುತ್ತಾರೋ ಅರಿಯರು, ಇವರನ್ನ ಕ್ಷಮಿಸಿ ಎಂಬುದಾಗಿ. ಈ ಮಾತನ್ನ ಯಾರು ಹೇಳ್ತಾರೆ, ಯಾರು ಹೇಳೋದಕ್ಕೆ ಸಾಧ್ಯ? ಬೇರೆಯವರಾಗಿದ್ರೆ, ನಾವಾಗಿದ್ರೆ ಆತರ ಹೇಳೋದಕ್ಕೆ ಸಾಧ್ಯವಾಗ್ತಾ ಇತ್ತು. ಆದ್ರೆ ಕರ್ತನ ಪ್ರೀತಿ ನೋಡಿ ಬೇರೆ, ಇವ್ರು ಏನು ಮಾಡುತ್ತಾರೋ ಅರಿಯರು, ಇವರನ್ನ ಕ್ಷಮಿಸಿ ಎಂಬುದಾಗಿ. ಅಂತ ಜನರನ್ನ ಆತನು ಆತನ ದ್ವೇಷ ಮಾಡುತ್ತಾ ದ್ವೇಷ ಮಾಡುತ್ತಿದ್ದಂತ ಜನರನ್ನ ಆತನು ಪ್ರೀತಿ ಮಾಡುತ್ತಾ ಬಂದನು ಎಂಬುದಾಗಿ. ತನ್ನ ಸ್ವರೂಪದಲ್ಲಿ ಆತನು ನಮ್ಮನ್ನ ಉಂಟು ಮಾಡಿದ್ದಾನೆ ಎಂಬುದಾಗಿ ನಮಗೆ ವಾಕ್ಯ ತಿಳಿಸುವಂತದ್ದಾಗಿದೆ. ಇಲ್ಲಿ ನಾವು ನೋಡುವಾಗ ಅನೇಕ ರೀತಿಯಲ್ಲಿ ಸೌಲನು ದಾವಿದನನ್ನ ಹಿಂಸೆ ಪಡಿಸ್ತಾ ಇದ್ದರೂ ಕೂಡ ಆ ದಾವಿದನ ಸೌಲನನ್ನ ನೆನೆಸಲು ಇಲ್ಲದಿದ್ದರೂ ಪರವಾಗಿಲ್ಲ, ಆದರೆ ಯೋನಾಥನನ್ನ ನೆನೆಸಿ ಅವನು ಮಾಡಿದಂತ ಒಂದು ಉಪಕಾರವನ್ನ ನೆನೆಸಿ ಆತನ ಮಗನಾಗಿದ್ದಂತ ಮೆಫಿಬೋಶೆತನಿಗೆ ಆ ಒಂದು ರಾಜಪಂಕ್ತಿಯಲ್ಲಿ ಅವನು ಭೋಜನ ಮಾಡುವಂತ ಅವನ ಒಟ್ಟಿಗೆ ಕೂತು ಊಟ ಮಾಡುವಂತ ಒಂದು ಅವಕಾಶವನ್ನ ಆತನು ಕಲ್ಪಿಸಿದ ಎಂಬುದಾಗಿ. ಈ ದಿನದಲ್ಲಿ ಕೂಡ ನಮ್ಮ ಆತನ ಜೊತೆಯಲ್ಲಿ ಕೂತು ನಾವು ಒಂದು ದಿನ ಆ ಒಂದು ಪರಲೋಕದಲ್ಲಿ ಆತನ ಸಂಗಡ ಕೂತುಕೊಳ್ಳುವಂತವರು ನಾವಾಗಿದ್ದೇವೆ. ಆ ಒಂದು ಚಿನ್ನದ ಬೀದಿಯಲ್ಲಿ ನಡೆಯುವಂತಹ ಸಂಭ್ರಮಕ್ಕೆ ಆತನು ನಡೆಸ್ತಾನೆ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಆತನು ಹೇಳಿ ಹೋಗಿರುವಂತಹ ವಿಷಯ ನಮಗೆ ಗೊತ್ತುಂಟು, ನಾನು ತಿರುಗಿ ಬರುತ್ತೇನೆ, ನಾನು ತಿರುಗಿ ಬಂದು ನಾನು ನಿಮ್ಮನ್ನ ಕರೆದುಕೊಂಡು ಹೋಗುತ್ತೇನೆ, ಯಾಕಂದರೆ ನಾನಿರುವ ಸ್ಥಳದಲ್ಲಿ ನೀವು ಸಹ ಇರಬೇಕು. ಈ ಮಾತು ಆತನಲ್ಲದೆ ಬೇರೆ ಯಾರು ಹೇಳುವುದಕ್ಕೂ ಸಾಧ್ಯವಿಲ್ಲ, ಆದರೆ ಆತನೊಬ್ಬನೇ ಈ ಮಾತನ್ನ ಹೇಳಿ ಹೋಗಿದ್ದಾನೆ. ಆತನು ಮತ್ತೊಮ್ಮೆ ಬರುವಂತ ರಾಜನು ಆತನಾಗಿದ್ದಾನೆ. ದಾವಿದನ ಅಂಕುರದವನು ಪ್ರಜೆಗಳನ್ನಾಳುವುದಕ್ಕಾಗಿ ಅರಸನಾಗಿ ಮತ್ತೊಮ್ಮೆ ಈ ಲೋಕಕ್ಕೆ ಬರುತ್ತಾನೆ ಎಂಬುದಾಗಿ ನಮಗೆ ವಾಕ್ಯ ತಿಳಿಸುವಂತದ್ದಾಗಿದೆ. ಆತನು ಬಂದು ನಮ್ಮನ್ನ ಕರೆದುಕೊಂಡು ಹೋಗುವಂತ ಒಂದು
ಪರಿಸ್ಥಿತಿಯಲ್ಲಿ ನಾವು ಇರುವಂತರಾಗಿದ್ದೇವೆ. ಆತನಿಗೆ ವಿಧೇಯರಾಗಿ, ಆತನ ಮಕ್ಕಳಾಗಿ, ಆತನಿಗೆ ಭಯಭಕ್ತಿಯಲ್ಲಿ ನಾವು ಜೀವಿಸಿ ಆ ಒಂದು ದಿನವನ್ನ ನಾವು ಹಾರಿಸುವಂತವರು ನಾವಾಗಿರ್ಬೇಕು. ನಾವು ಆತನನ್ನ ಎದುರು ನೋಡುವಂತವರು ನಾವಾಗಿರ್ಬೇಕು. ಆತನ ಮಕ್ಕಳಾಗಿ, ಆತನಿಗೆ ವಿಧೇಯರಾಗಿ, ನಾವು ಆತನ ಸ್ವರೂಪದಲ್ಲಿ ನಾವು ಉಂಟಾಗಿರುವಂತವರು. ನಾವು ಆತನು ನಮ್ಮನ್ನು ಎಷ್ಟು ಪ್ರೀತಿ ಮಾಡಿದ್ದಾನೆ ಎಂಬುದಾಗಿ ನಾವು ಈ ವಾಕ್ಯಗಳ ಮುಖಾಂತರ ನಾವು ನೆನೆಸಿ ನೋಡಿದ್ದೇವೆ. ನಮ್ಮನ್ನು ರಾಜವಂಶಸ್ಥರನ್ನಾಗಿ ಆತನು ಮಾಡಿದ್ದಾನೆ, ಯಾಜಕರಾಗಿ ನಮ್ಮನ್ನು ಮಾಡಿದ್ದಾನೆ, ದೇವರಾದುಕೊಂಡ ಜನಾಂಗವು ನಾವಾಗಿದ್ದೇವೆ, ಮತ್ತು ದೇವರ ಸ್ವಕೀಯ ಪ್ರಜೆಯು ನಾವಾಗಿದ್ದೇವೆ. ಈ ರೀತಿಯಲ್ಲಿ ಆತನ ಒಂದು ಪ್ರೀತಿಗೆ ನಾವು ಪಾತ್ರರಾಗಿದ್ದೇವೆ ಎಂಬುದಾಗಿ ನೆನೆಸಿ ನಾವು ಈ ದಿನ ಆತನನ್ನು ಆರಾಧಿಸೋಣ, ಘನಪಡಿಸೋಣ, ಮಹಿಮೆ ಪಡಿಸೋಣ. ದೇವರು ಈ ವಾಕ್ಯ ಈ ಒಂದು ಸಮಯವನ್ನು ನನಗೆ ಕೊಟ್ಟಿದ್ದಾನೆ. ಆತನಿಗೆ ಸ್ತೋತ್ರ ಸಲ್ಲಿಸ್ತೇನೆ.